ಇವಾಗ ನಂದಿ ಬೆಟ್ಟ ಬಿಟ್ಟು ಕೆಳಗಡೆ ಇಳಿತಾ ಇದ್ದೀವಿ. ಸೊ ಡೌನ್ ಇಳಿದು ಯಾವ್ದಾದ್ರು ಹೋಟಲಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಬುಲೆಟಲ್ಲಿ ಬಂದಿದ್ದು ಸಖತ್ ಮಜಾ ಕೊಟ್ಟು. ಆ್ಯಕ್ಚುಲಿ ಬಿಟ್ ಅಂದರೆ ಬುಲೆಟೇ ಸಖತ್ ರೈಡು. ಇವಾಗ ಆಲ್ಮೋಸ್ಟ್ ಮೋಡ ಎಲ್ಲ ಕ್ಲಿಯರ್ ಆಗಿದೆ, ಬಟ್ ಸ್ಟಿಲ್ ಜನ ಅಂತೂ ಸಿಕ್ಕಾಪಟ್ಟೆ ಬರ್ತಾನೇ ಇದ್ದಾರೆ. ಸಖತ್ ಪ್ಲೇಸು. ಇನ್ ಕೇಸ್ ನೀವೇನಾದ್ರು ಈ ಕಡೆ ಬಂದರೆ ಒಂದು ವಿಸಿಟ್ ಹಾಕಿ. ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಪ್ರೀವಿಯಸ್ ಬ್ಲಾಗ್ ಏನಾದರೂ ನೋಡಿಲ್ಲ ಅಂತಂದರೆ ನೋಡ್ಕೊಂಡು ಬನ್ನಿ. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗ ಸಬ್ಸ್ಕ್ರೈಬ್ ಆಗಿ. ಈಗ ಇಲ್ಲಿ ಒಂದು ಹೋಟ್ಲಿಗೆ ಬಂದಿದ್ದೀವಿ, ದೋಸಾ ಸ್ಪಾಟ್ ಅಂತ. ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ದೋಸೆಗಳು ಸಿಗುತ್ತೆ ಇಲ್ಲಿ. ಸೊ ಇವರು ಅಲ್ಲಿ ಇದರ ನೋಡಿ ಅಲ್ಲಿ ವಿಸಿಟ್ ಹೊಳ್ಕೊಂಡು ಹಿಂಗೆ ಕರಿತಾ ಇದ್ರು, ಅವರಿಂದಲೇ ನಮ್ಗೆ ಈ ಹೋಟ್ಲ್ ಗೊತ್ತಾಗಿದ್ದು. ಸೊ ಅವ್ರ ಕೆಲಸ ಅವರು ಕರೆಕ್ಟಾಗಿ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ ಒಬ್ಬ ಮದುವೆ ಗಂಡು ರೆಡಿ ಆಗ್ತಾ ಇದ್ದಾನೆ ಇಲ್ಲಿ. ಆಗ ತಲೆ ಬಚ್ಕೋ, ಚರ್ಕಿನ ಚೆನ್ನಾಗಿದೆ, ಫೋಟೋ ತಗೋತೀರಾ? ವಿಡಿಯೋನೇ ತೆಗಿತಾ ಇದ್ದೀವಪ್ಪ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಬೆಟ್ಟ, ಸಕ್ಕದಾಗಿದೆ. ಇದು ಮಳೆ ಬಂದಾಗ ಇದ್ರ ಮೇಲೆ ಒಂಥರ ಫಾಲ್ಸ್ ಥರ ಹರಿಯುತ್ತೆ. ಅದು ನೋಡಿ ಅದಕ್ಕೆ ಅದು ಎಷ್ಟು ನೈಸ್ ಆಗಿದೆ ಅಂತ. ಆ್ಯಂಡ್ ಇಲ್ಲಿ ತಿನ್ನೋದಕ್ಕೆ ನೋಡಿ, ಅದನ್ನೇ ಅಚ್ಚುಕಟ್ಟಾಗಿ ಯೂಸ್ ಮಾಡ್ಕೊಂಡು ಒಂಥರ ಹಳ್ಳಿ ಸ್ಟೈಲ್ನ ಇದು ಮಾಡಿದ್ದಾರೆ. ಇಲ್ಲಿಂದ ಬೆಟ್ಟ ಇಲ್ಲಿ ಹೇಳು ಚೆನ್ನಾಗಿತ್ತು, ನಿಲ್ಲಿಸ್ಬಿಟ್ಟು ಹಂಗೆ. ಇಲ್ಲೆಲ್ಲ ಸಕ್ಕದಾಗಿದೆ, ಬಟ್ ಏನಂದರೆ ಸಾಂಗ್ ಹಾಕ್ಬಿಟ್ಟವ್ರೆ, ಕಾಪಿರೈಟ್ ಬಂದ್ಬಿಡುತ್ತೆ ಅಂತ ಟೆನ್ಷನ್ನು. ಕೆಲವೊಮ್ಮೆ ಹೋಗ್ತಿರೋ ಜಾಗಕ್ಕಿಂತ ಹೋಗೋ ಧರಣಿ ಚೆನ್ನಾಗಿರುತ್ತೆ. ಇದೆಷ್ಟೇ ಕೇಳಿ ಎರಡನೇದು. ಸೊ ಈಗ ನಾನು ಒಂದು ಬಟರ್ ಆನಿಯನ್ ದೋಸೆ ಆರ್ಡರ್ ಮಾಡಿದ್ದೀನಿ. ಇವನು ಬಟರ್ ಪುಡಿ ಮಸಾಲ ಪುಡಿ ದೋಸೆ, ಬಟರ್ ಪುಡಿ ದೋಸೆ. ಒಂದು ಆಂಧ್ರ ಸ್ಟೈಲ್ ಅಂತೆ, ಒಂದು ತಮಿಳ್ನಾಡು ಸ್ಟೈಲ್ ಅಂತೆ. ಎರಡು ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆಂಧ್ರ ಸ್ಟೈಲು, ತಮಿಳ್ನಾಡು ಸ್ಟೈಲ್ನ, ಕರ್ನಾಟಕ ಟೇಸ್ಟ್ ಮಾಡ್ತಾರೆ. ಎಸ್ ಅಲ್ಲ, ಸಖತ್. ನೀವು ಟ್ರೈ ಮಾಡಿ. ಇವನು ಏನು ಗೊತ್ತಾ, ಅದು ಹೇಳ್ತಾರದು ಆ್ಯಕ್ಚುಲಿ ರಮ್ಮಿ ಹಾಡನ್ನ ಒಂದು ಟ್ರಾಲ್ ಮಾಡಿ ಇನ್ನೊಂದು ವಿಡಿಯೋ ಮಾಡಿದ್ದಾರೆ, ಅದು ಸಖತ್ತಾಗಿದೆ. ನಾನು ಹಾಡಿ ಬೀದಿಗೆ ಬಂದಿದ್ದೀನಿ. ಖುಷಿಯಾದ ವಿಚಾರ ಏನಂದರೆ 5 ಲಕ್ಷ ಗೆದ್ದೆ, ದುಃಖದ ವಿಚಾರ ಏನಂದರೆ 15 ಲಕ್ಷ ಸೋತಿದ್ದೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಅಡ್ರೆಸ್ ಹೇಳಿ ಅಂತಾರೆ. ನಾನು ಮಲ್ಲೇಶ್ವರಂ ತರ್ಡ್ ಮೇನ್ ಅಂತೀನಿ. ಏ ಅವರು ಇಲ್ಲ ಹೇಳೋ ಅಂತಾರೆ. ಹೌದು, ರೋಡಲ್ಲೇ ರೋಡಲ್ಲೇ ಬೀದಿಗೆ ಹಾಡಿ ರೋಡಿಗೆ ಬಂದಿದ್ದೀನಿ. ನೀವು ಹಾಡಿ ಗೆಲ್ಲಿ, ರೋಡಿಗೆ ಬನ್ನಿ. ನಮಗೆ ತುಂಬ ಪರ್ಸ್ನಲಿ ಇಷ್ಟ ಆಯಿತು ಅವ್ರು ಇಮಿಡಿಯೇಟ್ ಮಾಡಿದ್ದು. ಹೌದು, ಅವ್ರ ಹೆಸರು ಸಾರಿ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿ. ತುಂಬ ಸಕ್ಕದಾಗಿದೆ ವಿಡಿಯೋ. ಸೊ ಇಲ್ಲಿ ದೋಸೆ ಬಂದು 80 ರುಪೀಸ್ ಅಲ್ವಾ, ನಿಂದು 80 ನಂದು 80. ಸ್ವಲ್ಪ ಕಾಸ್ಟ್ಲಿ, ಯಾಕಂದರೆ ಇದು ಲವರ್ಸ್ಗಳು ಓಡಾಡೋ ಜಾಗ ಮತ್ತು ನಂದಿ ಹಿಲ್ಸ್ ಅಂದಾಗ ಫೇಮಸ್ ಜಾಗ ಆಗಿರೋದ್ರಿಂದ ಅವೆಲ್ಲ ಇರ್ತವೆ, ಏನು ಮಾಡೋಕ್ಕಾಗಲ್ಲ. ಸೊ ದೋಸೆ ಬಂದಮೇಲೆ ಟೇಸ್ಟ್ ಮಾಡಿಬಿಟ್ಟು ಟೇಸ್ಟ್ ಹೆಂಗಿತ್ತು ಅಂತ ನಿಮಗೆ ತಿಳಿಸ್ತೀವಿ. ಸೊ ಈ ವ್ಲಾಗ್ನ ಮಿಸ್ ಮಾಡಿದೆ, ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಏನಪ್ಪ ಸರ್ ನಿಮ್ಮದು ಮಸಾಲೆ ದೋಸೆ? ಯಾವುದೋ ಬಟರ್ ಮಸಾಲೆ ಆನಿಯನ್ ಮಸಾಲೆ ಅದೇನಾ? ಈ ಆ್ಯಕ್ಚುಲಿ ಈ ಸಕ್ಕ ಇದನ್ನು ಚಟ್ನಿ ಪುಡಿ ಯೂಸ್ ಮಾಡಿರೋದು ನೋಡಿ, ಮೂರು ಥರ ಕೊಟ್ಟಿದ್ದಾರೆ. ಚಟ್ನಿ ಪುಡಿ ಎಲ್ಲಪ್ಪ ಯೂಸ್ ಮಾಡೋರೆ? ಅಲ್ಲ, ನಮಗೆ ಯೂಸ್ ಮಾಡ್ತಾರೆ, ನಿನಗೆ ಇಲ್ಲಿ ಕೊಟ್ಟವ್ರೆ ಅಂತ. ನೋಡಿ ಗೈಸ್, ಏನೋ ಮಿಸ್ಟೇಕ್ ಮಾಡ್ಬಿಡೋದು, ಹಂಗೆ ಪ್ಲೇಟ್ ಚೇಂಜ್ ಮಾಡ್ಬಿಡೋದು, ಸಕ್ಕದಾಗ ಚೇಂಜ್ ಮಾಡ್ಬಿಡೋದು. ದೋಸೆ ಬಿದ್ದೋಗುತ್ತೆ. ಇದೇ ನೋಡಿ ನಮ್ಮ ಒಂದು ದೋಸೆ, ಬಟರ್ ಆನಿಯನ್ ದೋಸೆ ಅಂದರೆ ಬೆಣ್ಣೆ ಈರುಳ್ಳಿ ದೋಸೆ. ಓಕೆ, ಕರೆಕ್ಟಾ? ಬೆಣ್ಣೆ ಈರುಳ್ಳಿ ದೋಸೆ ತಿನ್ನೋದಕ್ಕೆ ಇವ್ನಿಗೆ ಆಸೆ. ಇನ್ನೊಂದು ರೆಡಿ ಒಂದು. ನೋಡಿ ನೋಡಿ ರಿವ್ಯೂವರ್ ಆಗಿ ಹೆಂಗೆ ಬದಲಾಗ್ತಾ ಇದ್ದಾನೆ ಲಿಖಿತ್ ಶೆಟ್ಟಿ ಅವರಿಗೆ. ರಿವ್ಯೂ ಅಲ್ಲ, ಜಸ್ಟ್ ಸ್ಮಾಲ್ ಒಪಿನಿಯನ್ ಅಷ್ಟೇ. ಓಕೆನಾ? ಸೊ ನೋಡಿ, ಮೂರು ಥರ ಚಟ್ನಿ ಇದೆ. ಇದು ಖಾರದ ಚಟ್ನಿ, ಇದು ಸ್ವಲ್ಪ ಟೊಮೆಟೊ ಚಟ್ನಿ ಥರ ಅನಿಸ್ತಾ ಇದೆ, ಮತ್ತು ಇದು ಕಾಯಿ ಚಟ್ನಿ. ಆಂಧ್ರ ಸ್ಟೈಲ್ ಇದು, ಅದು ತಮಿಳ್ನಾಡು ಸ್ಟೈಲು. ಇದನ್ನು ನಾನೇ ಟೇಸ್ಟ್ ಮಾಡ್ತೀನಿ. ಟೇಸ್ಟಾ? ದೋಸೆ ಯಾರೇ ಆರ್ಡ್ರ್ ಮಾಡಲಿ, ಫಸ್ಟ್ ಟೇಸ್ಟ್ ನಾನೇ ಮಾಡಬೇಕು, ಬಿಕಾಸ್ ಐ ಆಮ್ ಪೇಯಬಲ್ ಫುಡ್ ರಿವ್ಯೂವರ್. ವಾವ್, ಹೆಂಗಿದೆ ನೋಡಿ, ಸಕ್ಕ ದೊಡ್ಡದಿದೆಪ್ಪ ದೋಸೆ ನೋಡಿ, ಹೆಂಗಿದೆ, ಸೂಪರ್ ಅಲ್ಲ. ಸೊ ಈಗ ಸುಮ್ಮನೆ ಟೇಸ್ಟ್ ಮಾಡೋಣ, ಬಿಕಾಸ್ ಜಾಸ್ತಿ ಹೇಳೋಕ್ಕಾಗಲ್ಲ, ಇದು ಫುಡ್ ರಿವ್ಯೂ ಅಲ್ಲ. ಬಿಸಿ ಇದೆಯಾ? ಖಾರ ಮಚ್ಚ. ಬಿಸಿ ಆಯ್ತಾ? ನಾನೇನು ಹೇಳ್ತಾ ಇದ್ದೀನಿ, ನೀನೇನು ಕೇಳ್ತಾ ಇದೆಯಾ? ಬಿಸಿ ಆಯ್ತಾ? ಬಿಸಿ ಆಯ್ತು, ಬಿಸಿ ಆಗ್ತಾನೆ ಮಾಡಿಕೊಟ್ರು. ಅಲ್ಲ, ಆರಾಯ್ತಾನಂತ. ಖಾರ ಅಂತೂ ಸರಿಯಾಗಿದೆ, ಚಟ್ನಿ ಖಾರ ಟೊಮೆಟೊ ಪ್ಲಸ್ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ರುಬ್ಬಿ ಒಳ್ಳೆ ಚಟ್ನಿ ಮಾಡಿದ್ದಾರೆ. ಇವತ್ತು ಖಾರ ತಿನ್ಬೇಕು. ಇನ್ನು ಈ ಕಾಯಿ ಚಟ್ನಿ ಒಂದ್ಸಲ ಟ್ರೈ ಮಾಡೋಣ. ಇದ್ರ ಜೊತೆ ಸಕ್ಕದಾಗಿದೆ, ಇದ್ರ ಜೊತೆ ತಿಂದರೆ ಸ್ವಲ್ಪ ಸ್ಪೈಸಿ. ಐ ಥಿಂಕ್ ಇದು ಲಾಸ್ಟಲ್ಲಿರೋದು ಎಕ್ಸ್ಟ್ರೀಮ್ ಸ್ಪೈಸಿ ಅನಿಸುತ್ತೆ, ಅದನ್ನು ಒಂದ್ಸಲ ನೋಡ್ಬಿಡೋಣ. ಇದು ಸ್ವಲ್ಪ ಉಪ್ಪಿನಕಾಯಿ ಟಚ್ ಇದೆ ಆ ಥರ ಅನಿಸ್ತಾ ಇದೆ, ಬಟ್ ಚಟ್ನಿ ಅದು ಖಾರ ಚಟ್ನಿ. ದೋಸೆ ಹೆಂಗಿತ್ತು ಓವರಾಲ್? ಸೂಪರ್ ಆಗಿದೆ, ಅಷ್ಟು ಹೇಳಕ್ಕೆ ಇಷ್ಟೆಲ್ಲ ಮಾಡಿ, ಒಳ್ಳೆ ಟೇಸ್ಟ್. ಹಿಂಗೆ ಅಂದ್ಬಿಡ್ಬೇಕಲ್ಲ, ಅಷ್ಟು ಹೇಳಕ್ಕೆ ಇಷ್ಟೆಲ್ಲ ಹೇಳ್ಬೇಕು. ಸೂಪರ್ ಆಗಿದ್ದರೆ ಮುಗಿದಾಯ್ತಪ್ಪ. ಸೂಪರ್, ಕಾಯಿ ಚಟ್ನಿ ಜೊತೆ ಕಾಂಬಿನೇಷನ್ ಚೆನ್ನಾಗಿದೆ. ಸರಿ ಆಯ್ತು, ಥ್ಯಾಂಕ್ ಯು. ಟೇಸ್ಟ್ ಮಾಡಿ ಬೇಡ ಬಿಡು, ನಾವು ಮಾಡ್ಕೊಂಡು ಹೇಳ್ಕೊತೀವಿ. ಸರಿ.
ನಿಂದು ನೀನು ಹೇಳ ಆಮೇಲೆ. ಈಗ ಹೇಮಂತ್ ಶೆಟ್ಟಿ ಅವರು ಅವರ ದೋಸೆಯನ್ನು ತಿನ್ನುತ್ತಿದ್ದಾರೆ. ಈಗ ಇದು ಹೇಗಿದೆ ಅಂತ ಹೇಳ್ತಾರೆ. ಹೇಳಿ ಸರ್, ದೋಸೆ ದೋಸೆ ಖಾರ ಇದೆಯಾ? ಶೆಟ್ಟಿ ಖಾರ ಇರೋ ದೋಸೆ ಅಲ್ಲ, ನಮ್ಮ ದೋಸೆನೇ ಖಾರ ಇದ್ದಿಲ್ಲ. ಪುಡಿ ಹಾಕೋರು ನೋಡಿ, ನಂದನಿಂದ ದೋಸೆ ಹೋಟ್ಲ್ ಅವ್ರದ್ದು ಮಾಡ್ಬೇಕಾರ ಅವ್ರದ್ದು, ಇವಾಗ ನಂದು ಆಯ್ತು. ಹೇಳೋದು ಹೇಳ 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 ಆಯ್ತು ಹೇಳೋದು. ಖಾರ ಖಾರವಾಗಿ ಚೆನ್ನಾಗಿತ್ತು, ಫಸ್ಟ್ ಟೈಮ್ ತಿಂದಿರೋದು. ದೋಸೆನೇ ತಿಂದಿಲ್ಲ. ಆಯ್ತು ಹೇಳ ಆಯ್ತು ಹೇಳು. ದೋಸೆಗಿಂತ ಪುಡಿನೇ ಜಾಸ್ತಿ ಸಿಗ್ತೈತೆ, ಅದಕ್ಕೆ ಅದಕ್ಕೆ ಪುಡಿ ದೋಸೆ ಅನ್ನೋದು. ಅದನ್ನ ನಮ್ಗೆ ಚೆನ್ನಾಗಿದೆ ಗೈಸ್, ಒಳ್ಳೆ ಚಾಯ್ಸ್ ನಂದು. ಆ್ಯಕ್ಚುಲಿ ಅದನ್ನ ತಗೊಂಬಿಡೋಣ ಅನ್ಕೊಂಡೆ, ಆಮೇಲೆ ಲಾಸ್ಟ್ ಡೇಟಲ್ಲಿ ಮೈಂಡ್ ಚೇಂಜ್ ಮಾಡಿಬಿಟ್ಟೆ. ಇವಾಗ ಇನ್ನೊಂದು ತಿಂತೀನಲ್ಲ. ಸರಿ ತಿನ್ನಪ್ಪ, ಸಾವುಕಾರರು ಬೆಣ್ಣೆ ತಿನ್ಬಿಡ್ತೀನಿ. ನಿಮ್ಮ ಅಣ್ಣ ಸಾವುಕಾರ, ನಮ್ಮ ಅಣ್ಣ ಹಂಗಿಲ್ವೇ? ಹ್ಞೂ, ನಮ್ಮ ಅಣ್ಣ ಸಾವುಕಾರ. ಸೀರಿಯಸ್ಲಿ ಚೆನ್ನಾಗಿದೆ. ಹ್ಞೂ, ಈ ವೆದರ್ಗೆ ಕಾರ್ ಕಾರವಾಗಿ ಇಲ್ಲಿ ದೋಸೆ ಮತ್ತು ಇದು ವಾತಾವರಣವೂ ಚೆನ್ನಾಗಿದೆ. ಹ್ಞೂ, ನಂದಿ ಬಿಟ್ಟಿಗೆ ಹೋಗ್ಬಿಟ್ಟು ವಾಪಸ್ ಬರಬೇಕಾದ್ರೆ ಬ್ರೇಕ್ಫಾಸ್ಟ್ ಟೈಮ್ ಆದರೆ ಬೆಸ್ಟ್ ಚಾಯ್ಸ್ ಇದೆ ನಿಮಗೆ, ಟ್ರೈ ಮಾಡಿ. 80 ರುಪೀಸ್ ಒಂದು ದೋಸೆ. ಬೇರೆ ಬೇರೆ ಇದೆ ಪ್ರೈಸು, ಬಟ್ ಓಕೆ. ಕಾಯಿ ಚಟ್ನಿ ಜೊತೆ ತಿನ್ನಿ, ಸ್ಪೈಸಿ ಬೇಕಂದರೆ ಅದು ತಿನ್ನಿ. ಆಮೇಲೆ ಆ ಚಟ್ನಿ ಎಲ್ಲ ಪಕ್ಕ ಆಂಧ್ರ ಸ್ಟೈಲು. ಮತ್ತು ಇದು ನಿಮ್ಗೆ ತಿಂದ ಅಭ್ಯಾಸ ಇದ್ರೆ ತಿನ್ನಿ ಪುಡಿ ದೋಸೆ. ಸುಮ್ಮನೆ ಹೆಂಗೈತೆ ನೋಡಿ, ಟೇಸ್ಟ್ಗೆ ತೊಗೊಂಬಿಟ್ಟು ಡಿಸಪಾಯಿಂಟ್ ಆಗಿಬಿಡಿ. ಆನಿಯನ್ದು ಸಕ್ಕದಾಗಿದೆ, ಅದು ಚೆನ್ನಾಗಿದೆ. ಓಕೆ ಗಾಯ್ಸ್, ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ನೀವೇನಾದರೂ ನಂದಿ ಬೆಟ್ಟದ ಸೈಡ್ ಬಂದರೆ ದೋಸೆ ಸ್ಪಾಟ್ ಅಂತ ಇದೆ, ದೋಸೆ ಇಷ್ಟ ಆಗುತ್ತೆ ಅಂದರೆ ಇಲ್ಲಿ ಟ್ರೈ ಮಾಡಿ. ನವಿಲು ಕೂಗುತ್ತೆ, ನವಿಲು ಕೂಗುತ್ತೆ, ಇದು ಕಾಡಲ್ಲ. ನವಿಲು ಕೂಗಿದ್ರೆ ನಿಮ್ಗೆ ಬೊಗಳುತ್ತಾನಲ್ಲಿ ಬೆಟ್ಟ, ಎಲ್ಲದಕ್ಕೂ ಹೂವಂತಾನೆ. ಏಯ್, ಅದು ಖಾಲಿ ಬಾಟ್ಲಿ ಹಾಕೋ, ಮನೇಲಿ ಯೂಸ್ ಆಗುತ್ತೆ ಪೆಟ್ರೋಲ್ ಗಿಟ್ರೋಲ್ ಆಗ. ಗೈಸ್, ಇನ್ನೊಂದು ಏನಂದರೆ, ನೀವು ಸಿಂಗಲ್ಸ್ ಆಗಿರೋ ಸ್ವಲ್ಪ ಫೀಲ್ ಆಗ್ತೀರಾ ಗೈಸ್? ಓ, ಏನು ಬರೋರೆಲ್ಲ ಕಪಲ್ಸೇ ಬಂದರೆ ಬೇಜಾರಾಗಲ್ವಾ? ಒಬ್ಬರೋ ಇದು ಬೇಡವಾ, ನಮ್ಮ ಥರ ಅವ್ರು ಬೇಡವಾ? ಅಯ್ಯೋ, ಅದೊಂದು ಸ್ವಲ್ಪ ಮನ್ಸು ಗಟ್ಟಿ ಮಾಡ್ಕೊಳ್ಳಿ, ಓಕೆನಾ? ಈಗ ಆನ್ ದ ವೇ ಹೋಗ್ತಾ ಒಬ್ಬರು ಸಬ್ಸ್ಕ್ರೈಬರು ದೇವನಹಳ್ಳಿಲಿ ಸಿಗ್ತೀನಿ ಅಂತ ಹೇಳಿದ್ದಾರೆ. ಪಾಪ ಅವರು ಅವತ್ತು ತುಂಬ ಮೀಟ್ ಮಾಡೋದು ಅಂತ ಇದ್ರು. ಅವ್ರು ದೇವನಹಳ್ಳಿ ಅವರು ಮೀಟಪ್ ಇಟ್ಟಾಗ ತುಂಬಾ ದೂರ ಆಗ್ಬಿಡುತ್ತೆ. ಸೊ ಅದಕ್ಕೆ ಹಿಂಗೂ ಇಲ್ಲೇ ಬಂದಿದ್ದೀರಲ್ಲ, ಸೊ ಹಂಗೆ ಅವ್ರನ್ನ ಮೀಟ್ ಆಗೋಣ ಅಂತ ಇದ್ದೀನಿ. ದೇವನಹಳ್ಳಿ ಬಂದಾಗ ಅವ್ರನ್ನ ನಿಮಗೆ ಪರಿಚಯ ಮಾಡಿಸ್ತೀನಿ, ನಾವು ಸಬ್ಸ್ಕ್ರೈಬರ್ ಅವರು. ಹಳ್ಳಿಲಿ ಇದ್ದೀವಿ, ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ವೈಟಿಂಗು. ಇಲ್ಲೇ ಬರ್ತೀನಿ ಅಂತ ಹೇಳಿದಾರ? ಬರ್ತಾರೆ. ಇನ್ಸ್ಟಾದಲ್ಲಿ ಫೋಟೋ ಕಳಿಸಿದ್ಯಾ? ಓಕೆ, ಸೊ ಅವ್ರು ಬಂದ ತಕ್ಷಣ ಮೀಟ್ ಆಗೋಣ. ಮೀಟ್ ಆಗಿ ಅವ್ರನ್ನ ಮಾತಾಡಿಸಿ ಮತ್ತೆ ಇಲ್ಲಿಂದ ಹೊರಡೋಣ. ಓಕೆ, ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ದಾರೆ. ನಿಮ್ಮ ಹೆಸರು? ಭಾನುಪ್ರಕಾಶ್. ಭಾನುಪ್ರಕಾಶ್ ಅವರು. ಸೊ ಇಲ್ಲಿ ಮೀಟ್ ಮಾಡಲೇಬೇಕು ಅಂದ್ಬಿಟ್ಟು 10 ಕಿಲೋಮೀಟ್ರಿಂದ ಬಂದಿದ್ದಾರೆ ನೋಡಿ. ಕರೆಕ್ಟಾಗಿ ಹೊಡಿತಾರೆ, ಆವಾಗಲೇ ಹೊಡೆದ್ರು ಅವರು. ಥ್ಯಾಂಕ್ಸ್ ಬ್ರೋ, ಬಂದಿದ್ದಕ್ಕೆ ಖುಷಿ ಆಯಿತು. ಸೊ ಆ್ಯಕ್ಚುಲಿ ಇವರು ಮೀಟಪ್ ಬರಬೇಕಂತ ಅಂದ್ಕೊಂಡಿದ್ರಂತೆ, ಬರೋಕ್ಕಾಗಲಿಲ್ಲ. ಸೊ ಇಲ್ಲಿರೋದು ಸ್ಟೇಟಸ್ ನೋಡ್ಬಿಟ್ಟು ಮೀಟ್ ಆಗಬೇಕಂದ್ರು. ಅಂದರೆ ನನಗೆ ಪಾಪ ಅವ್ರು ತುಂಬ ಅಂದರೆ ಅವತ್ತಿನ ಹೇಳ್ತಿದ್ರು 4-5 ದಿನದಿಂದ ಬನ್ನಿ ಇರೋ ಅಂತ. ಅದಕ್ಕೆ ನಾನೇ ಹೆಂಗೋ ನಂದಿ ಬೆಟ್ಟ ಬರೋ ಪ್ಲ್ಯಾನ್ ಇತ್ತಲ್ಲ. ಸೊ ದೇವರಳ್ಳಿ ಕಡೆ ನಾವೇ ಬರ್ತೀರಿ, ಏನಕ್ಕೆ ಬರ್ತೀರಾ ಬ್ರೋ ಸಿಗೋಣ ಅಂತ ಮೀಟ್ ಆಯಿತು. ಓಕೆ ಬ್ರೋ, ಥ್ಯಾಂಕ್ ಯು. ಏನಾದ್ರು ಹೇಳೋದಿದೆಯಾ ನೀವು? ಜಸ್ಟ್ ಫ್ಯಾಮ್ ಅಷ್ಟೇ, ನಿಮಗೆ ನಾವು ಜೊತೆಲಿ ಫ್ಯಾಮ್ ಅಂತ ನಾವು ಅಂದ್ಕೊಂಡಿದ್ದೆ. ಅದೇ ಖುಷಿ ಆಗಿದೆ, ಥ್ಯಾಂಕ್ ಯು, ಹ್ಯಾಪಿ ಟು ಮೀಟ್ ಯು ಬ್ರೋ. ಏನು ಖುಷಿ ಆಯಿತು, ಅದಕ್ಕೆಲ್ಲ ನಿಮ್ಗೆ ಇಷ್ಟೊಂದು ವೇಟ್ ಮಾಡಿದ್ದು ನಾವು. ಆದರೂ ನೀವು ನಾವೆಲ್ಲ ಇಲ್ಲ ಹತ್ತಿರದಲ್ಲಿ ಅಂದ್ಕೊಂಡಿದ್ದು 11 ಕಿಲೋಮೀಟರ್. 15 ಮಿನಿಟ್ಸ್ ಆಗುತ್ತೆ ಅಂತ ಕಾಲ್ ಮಾಡಿದಾಗ, ನೀವಿನ 20 ಮಿನಿಟ್ಸ್ ಅಂದ್ರಲ್ಲ. ಸೊ ದಟ್ಸ್ ಆಂಧ್ರದಲ್ಲಿ ಬರಬೇಕಾದ್ರೆ ಇತ್ತು ನಿಮ್ಮ ಮನೆ ಅಲ್ಲೇ ಬರ್ತೀನಿ. ಇಲ್ಲ ಇಲ್ಲ, ಇಲ್ಲಿ ಬರ್ಬೇಕು. ನೀವು ಸರ್ ಮೀತಪ್ಪ, ಪೈನಾಪಲ್ ಜ್ಯೂಸು ಮತ್ತು ಅನಿಕ್ ಸ್ವೀಟ್ ಆಗಿತ್ತು. ಸ್ವೀಟ್ ಆಗಿತ್ತು, ನಮಗೇನು ಗೊತ್ತಿಲ್ಲ, ಖಾರ ಇರುತ್ತೆ ಅಂದ್ಕೊಂಡಿದ್ದೆ. ಅಲ್ಲ, ನೀನು ದಡ್ಡ ತಾನೇ, ಒಂದು ಸ್ವೀಟ್ ತಗೊಂಡ್ರೆ ಒಂದು ಖಾರ ತಗೋಬೇಕು. ಅಲ್ಲಿ ಪೈನಾಪಲ್ ತಗೊಂಡಿದ್ದೆ, ಇಲ್ಲ ಅನಿಕೇಕು ತಗೊಂಡಿದ್ದೆ. ಸ್ವೀಟ್ ಅಂದರೆ ಸ್ವೀಟ್ ಅದೊಂದೇ ಟ್ರೀಟ್ ಗೈಸ್. ಸ್ವೀಟ್ ಅಂದರೆ ಸ್ವೀಟ್, ಲಿಖಿತ್ ಶೆಟ್ಟಿ ಟ್ರೀಟ್. ಹೇಮಂತ್ ಶೆಟ್ಟಿ ಟ್ರೀಟ್ ಕೊಡು ಬಿಲ್ಲು. ಬಿಲ್ ಅವ್ರು ಕೊಡ್ತಾರೆ, ನಾವು ಕಾಸು ಕೊಡ್ತೀವಿ. ಅದು ಏನಿಲ್ಲ, ಫೋನ್ ಪೇ ಸ್ಕ್ಯಾನ್ ಮಾಡೋದು ಅಷ್ಟು ಇಲ್ಲ ಇತ್ತು ನೋಡು. ಐ ಚಾರಿಟಿ ಅದು ಗೈಸ್, ನೀವು ಬಂದರೆ ಚಾರಿಟಿ ಏನಾದ್ರು ಕೊಡ್ಬೋದು. ನಮಗೆ ಯಾರು ಚಾರಿಟಿ ಕೊಡ್ಬೇಕು? ಸಾಕಲೇ ಇರಂಗ್ಲೇ, ತಿನ್ನೋ ತಿನ್ನೋ ನೋಡಿ, ವೇಸ್ಟ್ ಫುಡ್ ತಿನ್ಬೇಕು ಇವಾಗ. ಬ್ರೋ ನೀವು ಟ್ರೈ ಮಾಡಿ ಬ್ರೋ, ಬೇರೆ ಫ್ಲೇವರ್. ಇಲ್ಲ ನಿಮಗೆ ತಿನ್ನು ತಿನ್ನ ಆಯಿತು. ಅವ್ರು ನ್ಯಾಮಾರ್ ಚೆಕ್ ಮಾಡಿದೆ, ಆಗಲಿಲ್ಲ. ಇಟ್ ಕೇಳ್ಬಿಟ್ಟು ತಗೋಬೇಕು ಯಾವತ್ತು. ಚೆನ್ನಾಗಿತ್ತು ಕಣೋ, ಇದು ಕಿವಿ ಕಿವಿ ಫ್ರೂಟು ಚೆನ್ನಾಗಿರೋಕ್ಕೆ ಇಲ್ಲಿ ಇಟ್ಟಿರೋದು. ಕಿವಿ ಚೆನ್ನಾಗಿ ಕೇಳಿಸಿತ್ತು, ಪ್ರೋಟೀನ್ ಇಲ್ಲ ಇದರಲ್ಲಿ. ಕಿವಿ ಚೆನ್ನಾಗಿ ಕೇಳಿಸುತ್ತೆ ಕಣೋ, ಹಾಕಿರ್ತಾರೆ
ಹಣ್ಣಿ ಹಾಕಿರ್ತಾರೆ, ಎಲ್ಲ ಶುಗರ್ ಕಂಟೆಂಟ್ ಫ್ಯಾಟ್ ಕಂಟೆಂಟ್ ಇದು. ಬ್ಯಾಕ್ ಟು ಹೋಮ್, ಬೆಳಗ್ಗೆ ಇಲ್ಲಿಂದನೇ ಜರ್ನಿ ಶುರು ಮಾಡಿದ್ವಿ, ಸೊ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಸೊ ಹೆಂಗಿತ್ತಪ್ಪ ಎಕ್ಸ್ಪೀರಿಯನ್ಸ್? ಅದು ಚೆನ್ನಾಗಿತ್ತು. ವೆದರ್ ಇಷ್ಟ ಆಯಿತು ನನಗೆ ಫಸ್ಟ್ ಆಫ್ ಆಲ್, ಅನುಭವ ತುಂಬ ಜನ ಸೇರಿದ್ರು, ಅನುಭವ ಇಷ್ಟ ಆಯಿತು. ಆಮೇಲೆ ನೇಚರ್, ನೇಚರ್ ಇಷ್ಟ ಆಗಿತ್ತು. ಆ ಫೀಲೇ ಬೇರೆ ನೇಚರ್ದು, ಏನು ಪದೇ ಪದೇ ಹೇಳೋದು ಬೇಡ, ಒಳ್ಳೆ ವರ್ತ್ ಅಂತ ಅನ್ಸುತ್ತೆ ನನಗೆ ಅಲ್ಲಿ ಹೋಗಿದ್ದು, ಮನಃಶಾಂತಿ ಸಿಕ್ತು. ಆ್ಯಂಡ್ ಇನ್ನೊಂದು ತುಂಬ ಖುಷಿಯಾಗಿದ್ದು, ನಮ್ಮ ಅಣ್ಣ ಬಿದ್ದಿದ್ದು ನೋಡಿ ಬಿದ್ದಿದ್ದು ಖುಷಿ ಅಂತ ಪಾಪಜಿ. ಅಲ್ಲ ಗೈಸ್, ಅಯ್ಯೋ ನಾನು ಇಮ್ಯಾಜಿನೇ ಮಾಡಿಲ್ಲ ಕ್ಯಾಮ್ರಾ ಆನ್ ಮಾಡ್ತಾ ನೀವು ಅಂತ. ನನಗೇನಾಯಿತು, ಹಿಂಗೆ ಸ್ಲಿಪ್ ಆಗಿ ಬಿದ್ದ, ಒಂದು ಕೈಯಲ್ಲಿ ಕ್ಯಾಮ್ರಾ ಇತ್ತು, ಹಿಂಗೆ ಬಿಟ್ಟಿದ್ದೀನಿ, ಇನ್ನೊಂದು ಕೈಯಲ್ಲಿ ಈ ಕೈಯಲ್ಲಿ ಜಾಸ್ತಿ ಪ್ರೆಷರ್ ಬಿಟ್ಬಿಟ್ಟೆ. ಇಲ್ಲಿ ನೋಡಿ ಇನ್ನೂ ಕೆಂಪಿಗಿದೆ, ಮೂಳೆ ಸ್ವಲ್ಪ ಪೈನ್ ಇದೆ. ಹಿಂಗೆ ಬೊಕ್ಕಂದು ಬಿದ್ದನಲ್ಲ, ನನ್ನ ತಲೆಗೆ ಫಸ್ಟ್ ಬಂದಿದ್ದು ಕ್ಯಾಮ್ರಾ ಏನಾಯ್ತಿದ್ರು ಟಚ್ ಆಯ್ತಲ್ಲ ಕ್ಯಾಮ್ರಾ, ಎಲ್ಲಿ ಟಚ್ ಆಯಿತು ಅಂತ. ಪುಣ್ಯಕ್ಕೆ ಅದು ಸೈಡಲ್ಲಿ ಸ್ವಲ್ಪ ಟಚ್ ಆಯ್ತದ, ಲೆನ್ಸ್ ಹತ್ರ ಎಲ್ಲ ಟಚ್ ಆಗಿಲ್ಲ, ಆಗಿದ್ರೆ ಮುಗ್ದಿತ್ತು ಕತೆ. ಬಟ್ ನಿಜಾನ್ ಬೀಳ್ತಾನೆ ಅಂದ್ರೆ ಬಿದ್ದಿದ್ದು ಗೊತ್ತಾಗಿಲ್ಲ, ಬಿದ್ದಷ್ಟು ಸೈಲೆಂಟ್ ಆಗ್ಬಿಟ್ಟ. ನಾವಿಬ್ರು ರೀಲ್ಸ್ ಮಾಡ್ಕೊಂಡು, ಅದು ಫಾಗ್ ಅಲ್ವಾ ಜಾಗ ಹುಡ್ಕೊಂಡು ಹೋಗ್ತಾ ಇದ್ದೀವಿ, ರೀಲ್ಸ್ ಮಾಡ್ಕೊಂಡಲ್ಲ ಅದೆಲ್ಲ ಆದ್ಮೇಲೆ ನಾನು ಆ ಕಡೆಯಿಂದ ಹೋಗೋಣ ಬಾರ ಅಂದೆ, ಏ ಇವ್ನು ಇಲ್ಲ ಇಳಿಯೋಣ ಬಾರ ಅಂದ. ಅಷ್ಟೇ ಹಂಗಾಯ್ತು. ಬಟ್ ಚೆನ್ನಾಗಿತ್ತು ಎಲ್ಲ, ಓವರಾಲ್ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು. ನೀವು ವಿಸಿಟ್ ಮಾಡಿ, ನನ್ನ ಸಲಹೆ ಏನಪ್ಪ ಅಂದರೆ ಆ ಬಂಡೆ ಮೇಲೆ ಸ್ವಲ್ಪ ಹುಷಾರಾಗಿರಿ, ಸ್ಲಿಪ್ ಆದರೆ ಫಸ್ಟ್ ತಲೆ. ಅಲ್ಲಿ ಇನ್ನೊಂದು ಏನಂದರೆ ಹಿಮ ಬೀಳ್ತಾ ಇರುತ್ತಲ್ಲ ಅದೆಲ್ಲ ಬಂಡೆ ಮೇಲೆ ಬಿದ್ದು ಸ್ವಲ್ಪ ಸ್ಲಿಪ್ಪರಿ ಆಗಿರುತ್ತೆ. ಅದು ಏನು ಗೊತ್ತಾ, ರೀಸನ್ ಏನು ಗೊತ್ತಾ, ಬೆಳಕನ್ನು ಹೇಳ್ತೀನಿ ಕೇಳಿ. ಈ ಶೂಸ್ ಎಲ್ಲ ಹಾಕೊಂಡಿದ್ರೆ ಅದಕ್ಕೆ ಬಟನ್ಸ್ ಇರುತ್ತೆ, ಸೊ ಬಂಡೆ ಮೇಲೆ ನಡೀಬೋದು. ತುಂಬ ಯೂಸ್ ಮಾಡಿದ ಸ್ಲಿಪ್ಪರ್ಸ್ ಶೂಸ್ ಬೋಲ್ಡೆಡ್ ಆಗಿರುತ್ತೆ, ಲೂಫರ್ಸ್ ಅಂತೂ ಒಂದು ರೇಂಜ್ ವೇಸ್ಟ್ ಅಪ್ಪ. ಅದು ಬೋಲ್ಡೆಡ್ ಆಗಿರುತ್ತಲ್ಲ, ಬೋಲ್ಡೆಡ್ ಆದರೆ ಅದು ಸ್ಲಿಪ್ ಆಗುತ್ತೆ. ಎಕ್ಸಾಂಪಲ್ ಇವಾಗ ಟೈರು ಗಾಡಿ ಬೋಲ್ಡೆಡ್ ಆದರೆ ಗ್ರಿಪ್ ಸಿಗಲ್ಲ, ಜಾರುತ್ತಲ್ಲ. ಸೊ ಆ್ಯಸ್ ಇಟ್ ಈಸ್ ಸೇಮು, ಬಿ ಕೇರ್ಫುಲ್ ಆಗಿರಿ. ವಯಸ್ಸಾಗಿರೋ ಫ್ಯಾಮಿಲಿ ಹೋದರೆ ಹುಷಾರಾಗಿ ಹೋಗಿ, ಬಂಡೆ ಕಲ್ಲ ಮೇಲೆ ನಿಧಾನಕ್ಕೆ ನಡೀರಿ ಅಷ್ಟೇ. ಸೊ ಗೈಸ್, ಇದಿಷ್ಟು ನಮ್ಮ ಒಂದು ನಂದಿ ಹಿಲ್ಸ್ ಟ್ರಿಪ್ ಸ್ಮಾಲ್ ರೈಡ್ ಎಕ್ಸ್ಪೀರಿಯನ್ಸು. ಅಣ್ಣ ಬರ್ತಾನೆ ಇವಾಗ, ನೀನು ನೋಡೋಕೆ ಬಂದಿತ್ತು ಏರ್ಪೋರ್ಟ್ ರೋಡ್ ಹತ್ರ ಎಲ್ಲದು, ಮತ್ತೆ ಇಲ್ಲಿ ಬರಬೇಕಾ? ಬರೀ ಸೌಂಡು. ಸರಿನಾ, ನೀವೇನಾದರೂ ಪ್ರೀವಿಯಸ್ ಎಪಿಸೋಡ್ ನೋಡಿಲ್ಲ ಅಂತಂದ್ರೂ ನೋಡಿ, ಮತ್ತು ಇದನ್ನು ನೋಡಿ ಎಂಜಾಯ್ ಮಾಡಿದಿರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಓಕೆನಾ? ಬಾಯ್ ಬಾಯ್, ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.